ಏನಂದ್ರೆ ಫಸ್ಟ್ ಗೆ ಔಟ್ ಆಗ್ಬಿಟ್ರೆ ಅದೊಂದು ಬೇಜಾರು, ಇಲ್ಲಾಂದ್ರೆ ಮೂಲ ಮೂಲೆಗೆ ತೋರಿಸ್ತಾ ಇದ್ರೆ ಬಾಲು. ಈಗ ಅರ್ಷಣ್ ಅವ್ರು ಯಾವ ರೀತಿ ಹೊಡಿತಾರೆ ಅಂತ ನೋಡ್ಬೇಕು. ನಮ್ಮ ಲೂಸ್ ಮಾದ ಯೋಗೇಂದ್ರನ್ ಟೀಮು ಹೋದ ಮ್ಯಾಚ್ ಇನ್ನೇನು ಕೈಗೆ ಬಂದಿತ್ತು ಅಲ್ಲ ಬಾಯಿಗೆ ಬಂದಿತ್ತು ತುತ್ತು, ಜಸ್ಟ್ ಮಿಸ್ ಆಗೋಯ್ತು. ಈ ಸರಿ ಹೊಡೆದೇ ಹೊಡಿತಾರೆ ಅನ್ಕೊಂಡಿದೀವಿ. ಇಲ್ಲಿ ಅನ್ಕೊಂಡಾಗೆಲ್ಲ ಯಾವುದು ಆಗ್ತಾ ಇಲ್ಲ, ಯಾಕಂದ್ರೆ ನಾವು ಅನ್ಕೊಂಡಿದ್ವಿ ಗೆಲ್ತೀವಿ ಅಂತ, ಆಗಲಿಲ್ಲ. ಅದಕ್ಕೆ ಏನು ಅನ್ಕೊಳಕ್ ಹೋಗ್ಬಾರ್ದು, ಸುಮ್ಮನೆ ಆಟ ಆಡ್ಬೇಕಷ್ಟೇ. ಆಗಲವಾದ ಎಸೆತ ಡಾರ್ಲಿಂಗ್ ಕೃಷ್ಣ ಅವರು ಆಗಲವಾದ ಎಸೆತ ಎಸೆದಿದ್ದಾರೆ. ಮೋಸ್ಟ್ಲಿ ಇದೆಲ್ಲ ಬಿಜಿಎಸ್ ರನ್ ಅನ್ಕೋತೀನಿ, ಈ ಗ್ರೌಂಡ್ ಅಲ್ಲಿ ಆಡ್ತಾ ಇರೋದ್ರಿಂದ ಮಂಜಣ್ಣ ಮೋಸ್ಟ್ಲಿ ಇಲ್ಲ ಪಕ್ಕಾ ಬಿಜಿಎಸ್ ಗ್ರೌಂಡ್ ಇದು. ಶೇಖರ್ನಾಥ ವಾಶ್ ಅವರು ಬ್ಯಾಟಿಂಗ್ ಯಾವ ರೀತಿ ಹೊಡಿತಾರೆ ಅಂತ ಕಾಣೋಣ. ಕೃಷ್ಣ ಅವರು ಸೂಪರ್ ಬೌಲಿಂಗ್, ಅದೇ ರೀತಿ ಉತ್ತಮವಾಗಿ ಬಾಲ್ ಹಿಡಿದಾರೆ ನಮ್ಮ ಕೂಟ ರಕ್ಷಕ ಸಂಜು ಹುಲಿಯಾ. ಹೌದು ಬಾದ್ಶಾ ಅವರು ದಿಕ್ ದಿಕ್ ನೋಡ್ತಾವ್ರೆ. ಮೋಸ್ಟ್ಲಿ ನಮ್ಮ ಲೂಸಣ್ಣ ಸಿಂಹ ಒಂಬತ್ತನೇ ದಿಕ್ಕು ತೋರಿಸ್ಬೋದು ಈ ಬಾಲ್ ಅನ್ಸುತ್ತೆ. ಕ್ಯಾಚ್ ಆಗೋ ಸಾಧ್ಯತೆ, ಫೀಲ್ಡಿಂಗ್ ನಲ್ಲಿ ಗಲಿಬಿಲಿ ವಿಫಲ. ಒಂದು ಓಟ, ಬಹಳ ಶಾಂತ ರೀತಿಯಿಂದ ಆಟ ನಡೀತಾ ಇದೆ. ತಂಡದ ಒಟ್ಟು ಮೊತ್ತ 17. ಮೂರನೇ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 17, ಒಂದು ಉದ್ದರಿ ನಷ್ಟಕ್ಕೆ.